So ಎಲ್ಲರಿಗೂ ನಮಸ್ಕಾರ। ಕನ್ನಡಿಗರಿಗೆ ಸಹನೆ ಇದೆ, ನಾವು ತುಂಬಾ ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ। ನಾನು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಒಳ್ಳೆ ಮಳೆ ಆಗಲಿ, ಎರಡು ನಮ್ಮ ಕೆರೆಸು ಮತ್ತೆ ಮೆಟ್ಟೂರು ಡ್ಯಾಮ್ ಎರಡು ಚೆನ್ನಾಗಿ ತುಂಬಿ ರಾಜ್ಯದ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ। ಆದ್ರೆ ನಾವು ಕನ್ನಡಿಗರಿಗೆ ಖಂಡಿತವಾಗ್ಲೂ ಒಂದು ಸಹನೆ ಇದೆ, ಆದ್ರೆ ಅದನ್ನ ಟೆಸ್ಟ್ ಮಾಡಬೇಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ। ಯಾಕೆ ಅಂದ್ರೆ ಈಗ ಕಾವೇರಿ ಕಂಟ್ರೋಲ್ ಬೋರ್ಡ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೆ ಎಲ್ಲರೂ ಸೇರಿ ಒಂದು ಅಹಂನ ಅಸೂಯೆನ ಬಿಟ್ಟು ಚರ್ಚೆ ಮಾಡಬೇಕಾಗುತ್ತೆ। ಮೇಕೆದಾಟು ಯೋಜನೆ ಯಾಕೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ। ನೋಡಿ, ನಮ್ಮ ರೈತರು ಹೆಂಗಾದ್ರೂ ಏನಾದ್ರೂ ಆಗಲಿ, ಆದರೆ ತಮಿಳುನಾಡಲ್ಲಿರೋ ರೈತರಿಗೆ ಒಳ್ಳೇದಾಗಲಿ, ಅವ್ರಿಗೆ ಮಾತ್ರ ಒಳ್ಳೇದಾಗಲಿ ಅಂತ ನೀರನ್ನ ಹರಿಸ್ತಾನೆ ಇದ್ರೆ ನಾವು ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ। ಏನಂದ್ರೆ ಒಳ್ಳೆ ಚರ್ಚೆ ಮಾಡಲಿ, ಇದಕ್ಕೆ ಪರಿಹಾರ, ಯಾಕೆಂದ್ರೆ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ। ಓಕೆ, ಪರಮೇಶ್ವರ್ ಭಟ್ ಅವರದ್ದು ಒಂದು ಕವಿತೆಯಲ್ಲಿ ಹಿಂಗೆ ಹೇಳಿದ್ದಾರೆ: ಬೆಳ್ಳಿಯ ಬಾಗಿಲು ಚಿನ್ನದ ದೇಗುಲ, ಒಳಗಡೆ ಬಹುಮುತ್ತು ರತ್ನ, ಬೀಗದ ಕೈ ತಂದು ಬಾಗಿಲನ್ನು ತೆಗೆಯಲು ನೀನೊಮ್ಮೆ ಮಾಡುವ ಪ್ರಯತ್ನ।